ಶಕ್ತಿ ಇದೆ. ಆ ಶಕ್ತಿ ಪ್ರದರ್ಶನ ಮಾಡ್ತಕ್ಕಂಥ ಕಾಲ ಇವತ್ತೇ ಮಾಡ್ಬೋದಾಗಿತ್ತು. ನಾನು 100,000 ಜನ 2,00,000 ಜನ ಸೇರೋದು ದೊಡ್ಡದಲ್ಲ. ಜಾತ್ರೆ ಮಾಡೋಕ್ಕಿಂತ ಬದಲು ಮುಖಂಡರ ಅಭಿಪ್ರಾಯ ತಿಳ್ಕೊಂಡು ಒಂದು ಕೋರ್ ಕಮಿಟಿ ಮಾಡಿ ಸ್ನೇಹಿತರು ಹೇಳಿದ್ರು ಜಿಲ್ಲೆಗಳಿಗೆ ನೀವು ಬನ್ನಿ ಅಂತ. ಎಸ್, ಜಿಲ್ಲೆ ಪ್ರವಾಸ ಮಾಡ್ತೇವೆ. ನಾಡಗೌಡರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ, ಮಹಿಮಾ ಪಾಟೀಲ್ಗೂ ಮಾಡ್ತೇನೆ, ನೀವು ಪ್ರವಾಸದಲ್ಲಿ ಬನ್ನಿ ನಮ್ಮ ಮುಖಂಡರ ಜೊತೆಯಲ್ಲಿ. ಕಾರಣ, ನಾವೆಲ್ಲರೂ ಮಾಡ್ತಿರ್ತಕ್ಕಂಥದ್ದು ಸಂವಿಧಾನ ಉಳಿಯಬೇಕು, ಬಸವ ತತ್ವ ಉಳಿಯಬೇಕು. ರಾಷ್ಟ್ರಕವಿ ಪುಟ್ಟಪ್ಪನವರು ಬರೆದಂಥ ಇತಿಹಾಸ ಅದು ಉಳಿಬೇಕು. ಕನಕದಾಸರ ಚಿಂತನೆ, ವಾಲ್ಮೀಕಿ ಮಹರ್ಷಿಗಳ ಚಿಂತನೆ ಇವತ್ತು ಈ ದೇಶದಲ್ಲಿ ಬಲವಾಗಿ ಬೇರು ಬಿಟ್ಟಿದೆ. ನಾವದನ್ನು ವೀಕ್ ಮಾಡ್ತಕ್ಕಂಥದ್ದಲ್ಲ. ಆದ್ದರಿಂದ ಇವತ್ತು ನನ್ನ ಮನಸ್ಸಿಗೆ ತೃಪ್ತಿಯಾಗಿದೆ. ಅನೇಕ ಪ್ರಯತ್ನ ನಡೆಸಿದ್ರು, ಹೋಗಬೇಡ್ರಿ ಹೋಗಬೇಡ್ರಿ ಅಂತ. ನಾನು ಹೇಳಿದೆ, ನನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, 200 ಲೆಟ್ರ್ ಬರೆದಿದ್ದೀನಿ, ಟಿ ವಿ ಮುಖಾಂತರ ಹೇಳಿದ್ದೀನಿ, ಯಾರು ಫೋನಿಗೆ ಸಿಕ್ಕಿದ್ರೆ ಅವ್ರಿಗೆ ಹೇಳಿದ್ದೀನಿ ಹೊರತು. ಇವತ್ತು ನೀವಿಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ನೋಡಿದ ಮೇಲೆ ನಾನು ಮಹಿಮಾ ಪಾಟೀಲಿಗೆ ಅದನ್ನೇ ಹೇಳಿದೆ, ನಾವು ಪಾರ್ಟಿ ಕಟ್ತೇವೆ ಅನ್ನಕ್ಕಂಥ ಶಕ್ತಿ ಇವತ್ತು ನಮ್ಮಲ್ಲದ. ಎಸ್, ಆ ಶಕ್ತಿಯನ್ನು ದೇವೇಗೌಡರಿಗೂ ನಿಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತೀನಿ. 92 ವಯಸ್ಸಾಗಿದೆ ನಿಮಗೆ, ಬೇಡ, ತಪ್ಪೆಜ್ಜೆ ಇಡಬೇಡಿ. ಇವತ್ತು ರಾಷ್ಟ್ರ ನಿಮ್ಮನ್ನು ಪ್ರಧಾನಮಂತ್ರಿ ಮಾಡಿ ವಾಜಪೇಯಿನ ತೆಗೆದು ನಿಮ್ಮನ್ನು ಪ್ರಧಾನಮಂತ್ರಿ ಮಾಡಿದ್ದೇ ಜಾತ್ಯಾತೀತ ತತ್ವ ಸಿದ್ಧಾಂತ ಉಳಿಸೋದಕ್ಕೋಸ್ಕರವಾಗಿ. ನೀವು ಪ್ರಧಾನಮಂತ್ರಿ ಆಗಿದ್ದು ಹೇಗೆ? ಜಾತ್ಯಾತೀತ ನಾಯಕರು ಬೇಕು. ಲಾಲು ಯಾದವ್, ಮುಲಾಯಂ ಸಿಂಗ್, ಹರಿಕಿಶನ್ ಸಿಂಗ್ ಸುರ್ಜಿತ್, ಜ್ಯೋತಿ ಬಸು, ವಿಶ್ವನಾಥ್ ಪ್ರತಾಪ್ ಸಿಂಗ್, ನಾನೇ ಸುತ್ತಾಡಿ ನೀವು ನೋಡಿರ್ಬೋದು, ಇತಿಹಾಸದಲ್ಲಿದೆ. ಪ್ರಧಾನಮಂತ್ರಿ ಮಾಡಿ 1 ವರ್ಷ ಇವರನ್ನು ತಗೊಂಡು ತಿರುಗಾಡಿದೆ. ಆದರೆ ಸೀತಾರಾಮ್ ಕೇಸರಿ ಅವರು ಸಪೋರ್ಟ್ ವಾಪಸ್ ತಗೊಂಡು ಸರ್ಕಾರ ಬೀಳಿಸಿದರು. ಆ ಬಿದ್ದಿದ್ದಕ್ಕೆ ಬಿ ಜೆ ಪಿ ಬಲವಾಯಿತು. ಹುಬ್ಬಳ್ಳಿ ಈದ್ಗಾ ಮೈದಾನ ಪರಿಹಾರ ಮಾಡಿದ್ವಿ. 1 ವರ್ಷ ನಾನು ಡೆಲ್ಲಿಯಲ್ಲಿ ಇರ್ತಿದ್ರೆ ರಾಮ್ ಮಂದಿರನೂ ಪರಿಹಾರ ನಮ್ಮಿಂದ ಆಗ್ತಾ ಇತ್ತು. ಕಾರಣ, ಭಾರತ ದೇಶ, ನನ್ನ ತಾಯಿ ಭಾರತ ಮಾತೆ, ಸರ್ವಧರ್ಮ ಸರ್ವ ಜನಾಂಗಗಳಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ತಾಯಿ ನಮ್ಮ ದೇಶ. ಇವತ್ತು ಮೋದಿಯವ್ರ ಬಗ್ಗೆ, ಅಮಿತ್ ಶಾ ಅವರವ್ರ ಬಗ್ಗೆ ವ್ಯಕ್ತಿಗತವಾಗಿ ನಮ್ಗೆ ಯಾರಿಗೂ ದ್ವೇಷ ಇಲ್ಲ, ಮುಸ್ಲಿಂ ಸಮಾಜಕ್ಕೂ ದ್ವೇಷ ಇಲ್ಲ. ಸಿದ್ಧಾಂತವಾಗಿ ನಾವು ಅವರು ಬೇರೆ ಇದ್ದೀವಿ, ತತ್ವದ ಆಧಾರದ ಮೇಲೆ ನಾವು ಅವರು ಬೇರೆ ಆಗಿದ್ದೀವಿ. ಅವ್ರು ಹೋಗುವಂಥ ದಾರಿ ಬೇರೆ, ನಾವು ಹೋಗುವಂಥ ದಾರಿ ಬೇರೆ. ಆದ್ದರಿಂದ ಇವೆರಡು ದಾರಿ ಬೇರೆ ಆಗಿರೋದ್ರಿಂದ ನಾವು ಇವತ್ತು ಅವರನ್ನು ವಿರೋಧಿಸ್ತಾ ಇದ್ದೀವಿ. ಅದನ್ನೇ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೂ ಹೇಳ್ತಕ್ಕಂಥದ್ದು. ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ತೀರಾ ಬಂದಿದ್ದೀರಿ ಅಂಥೇಳಿ ಮೇಲೆ ಹೋಗಬೇಡ್ರಿ. ನೀವು ಕೂಡ ಎಲ್ಲ ಸಮಾಜದ ಜನರನ್ನ ಉಳಿತನ್ನ ತಗೋಬೇಕಾಗತ್ತೆ.